ಇಬ್ರಾಹಿಂ ಬಗ್ಗೆ ಉತ್ತರ ಕೊಡದೆ ಇರೋದೇ ಒಳ್ಳೇದು. ಯಾಕಂದ್ರೆ ಎಡಿ ಏನ್ ಬಾಯಿಗೆ ಬೇಕೋ ಅದಕ್ಕೆ ಮಾತಾಡ್ತೇನೆ. ಇಬ್ರಾಹಿಂಗೆ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಕರ್ಕೋದ್ರು, ಮಾಡಲಿಲ್ಲ. ಈಗ ಅವರು ಮಾಡಿದ್ರ ಅದು ಒಂಥರ ಅಧ್ಯಕ್ಷ ಆಗಿದ್ದಾನಲ್ಲ, ಕ್ಯಾಪ್ಟಿವ್ ಪ್ರೆಸಿಡೆಂಟ್ ಇದ್ದಾಗಿ ಅದು ಕೂತ್ಕೊಂಡ್ರು ಕೂತ್ಕೋಬೇಕು, ನಿಂತ್ಕೊಂಡು ನಿಂತ್ಕೋಬೇಕು ಅಲ್ಲಿ. ಇಲ್ಲಿವರೆಗೆ ಏನ್ ಹೇಳ್ತಿದ್ರಪ್ಪ, ಸಿದ್ದರಾಮಯ್ಯನವರು ಎಂ ಎಲ್ ಎಗಳು ಕಳಿಸ್ಬಿಟ್ರು ಅಲ್ಲಿಗೆ, ಅದಕ್ಕೆ ನಮ್ ಸರ್ಕಾರ ಬಿದ್ದೋಯ್ತು ಅಂತ ಹೇಳ್ತಿದ್ರು. ಈಗ ಹೇಳ್ತಾರೆ ನಾನ್ ಬಿದ್ದೋಗ್ಲಿ ಅಂತಲೇ ಅಲ್ಲಿಗೆ ಹೋದೆ, ಅಮೆರಿಕ ಫಾರಿನ್ ಹೋದೆ ಅಂತ. ಏನಂತ ಹೇಳೋದು ಇದಕ್ಕೆ, ಯಾವ್ದು ಸರಿ ಯಾವ್ದು ಸರಿ ಇಲ್ಲ, ಇದೇ ಸತ್ಯ ಅದು ಹಿಂದೆ ಹೇಳದಿಲ್ಲ. ಅವ್ರು ಡಬಲ್ ಸುಳ್ಳ ಆತರ ನಮ್ಗೆ ಹೇಳಕ್ ಬರಲ್ಲ. ಹಿಂದ್ ಒಂದ್ಸರಿ ಸುಳ್ಳು ಹೇಳೋದು, ಒಂದ್ಸರಿ ನಿಜ ಹೇಳೋದು, ಹಂಗೆ ಹೇಳಕ್ ಬರಲ್ಲ. ಯಾರು ಹೇಳಿದ್ರು? ನಂಗೆ ಗೊತ್ತಿಲ್ಲಪ್ಪ, ಅದು ಹೇಳಿದ್ರು ಅವತ್ತು ಆಯ್ತು, ಈಗ ಟಾರ್ಚರ್ ಆಯ್ತು ಅಂತ ಹೇಳ್ತಾರೆ. ಸರ್ಕಾರ ಬಿದ್ದೊಂದ್ ದಿನ ಹೇಳಿದ್ರ ಹಂಗಂತ ಹೇಳಿದ್ರೆ ಅಂದ್ರೆ ಅಸೆಂಬ್ಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ಯಾಕೆ ಸರ್ಕಾರ ಬಿದ್ದೋಯ್ತು, ಕಾರಣ ಏನು ಅಂತ ಉತ್ತರ ಕೊಟ್ಟಿದ್ದಾರೆ. ಇವ್ರು ಸರ್ಕಾರ ಬಿದ್ದೋದ್ಮೇಲೆ ಭಾಷಣ ಮಾಡಿದ್ದಾರೆ, ಹಾಗೇನಿಲ್ಲ ಹೇಳಿದ್ದಾರೆ. ಈ ಥರ ಹೇಳಿದಾರೇನಪ್ಪ, ಮತ್ತೆ ಇದು ಈಗ ಹೇಳಿದ್ರೆ ನಂಬ್ಕೋಬೇಕಾ? ಹಾಗೆ ಹೇಳೋದು ಸತ್ಯ ತಾನೆ? ಅಸೆಂಬ್ಲಿನಲ್ಲಿ ಹೇಳೋದು ಸತ್ಯನೋ ಸುಳ್ಳೋ? ನೀವು ಆಗ ತೆಗೆದು ನೋಡಿ, ರೆಕಾರ್ಡ್ ತೆಗೆದು ನೋಡಿ, ಅಲ್ಲಿ ಹೇಳ ಎಲ್ಲರೂ ಹೇಳಿದಾರ ನನಗೆ ಟಾರ್ಚರ್ ಇತ್ತು, ಅದಕ್ಕೋಸ್ಕರ ಅಮೆರಿಕ ಕೊಟ್ಟೋದೆ, ಸರ್ಕಾರ ಬೆಳೆಸೋಕ್ಕೋಸ್ಕರ ಅಂತ ಹೇಳಿದಾರ? ನೀವು ಕೇಳಿಯಪ್ಪ ಅವ್ರಿಗೆ ಪ್ರಶ್ನೆ, ನಂದಲ್ಲ ಇದು.